ಮನಸಾಕ್ಷಿ ಎಂಬುದು ನಮ್ಮ ಮನಶಾಸ್ತ್ರೀಯ ಹೃದಯದ ಕವಾಟದ ಒಳಗೆ ಉರಿಯುತ್ತಿರುವ ಆತ್ಮದ ಜ್ಯೋತಿಯಾಗಿದೆ ನೋಡಿ ಮನುಷ್ಯನ ಭಾವನೆಗಳಲ್ಲಿರುವಂತಹ ಹಲವಾರು ಪ್ರಕ್ರಿಯೆಗಳು ಯಾವ ರೀತಿ ಪ್ರಶ್ನಿಸ್ತವೆ ಆತ್ಮಸಾಕ್ಷಿ ಏನನ್ನು ಪ್ರಶ್ನಿಸುತ್ತೆ ಅಂತ ಮಾತಾಡ್ತಾ ಇರೋದು ಈಗ ಅಬ್ದುಲ್ ಕಲಾಂ ಅವರು ದೊಡ್ಡ ದೊಡ್ಡ ಹುದ್ದೆಗಳಲ್ಲಿರುವವರು ಲಂಚವನ್ನು ಪಡೆದುಕೊಂಡು ತಮ್ಮ ಆತ್ಮಸಾಕ್ಷಿಯನ್ನ ಮನಸಾಕ್ಷಿಯನ್ನ ಉಪೇಕ್ಷೆ ಮಾಡಿದ್ದಾರೆ ನೀತಿವಂತನಾದವನು ಮಾತ್ರ ಮನಸಾಕ್ಷಿ ಎಂಬ ಪರಿಕರವನ್ನು ಉಪಯೋಗಿಸಬಲ್ಲ ಎಲ್ಲರಿಗೂ ನಮಸ್ಕಾರ ನಾನು ವೆಂಕಟೇಶ್ ಕೆ ಬಿ ಕನ್ನಡ ಉಪನ್ಯಾಸಕ ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು ಮೈಸೂರು ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ ನಾನು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇ ಚತುರ್ಮಾಸ ಬಿಕಾಂ ಮಕ್ಕಳಿಗೆ ಇಟ್ಟಿರುವಂತಹ ಕನ್ನಡ ಭಾಷಾ ಪಠ್ಯದಲ್ಲಿ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಬರೆದಿರುವ ಮೌಲ್ಯಗಳ ಪಾಲನೆ ಅನ್ನುವಂಥ ವಿಚಾರವನ್ನು ಕುರಿತು ಮಾತಾಡ್ತಾ ಇದ್ದೆ ಆ ಲೇಖನವನ್ನು ಕುರಿತು ಮಾತಾಡ್ತಾ ಇದ್ದೆ ಬನ್ನಿ ಮೌಲ್ಯಗಳ ಪಾಲನೆ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಯಾವೆಲ್ಲ ವಿಚಾರಗಳನ್ನು ಮಾತಾಡ್ತಾ ಇದ್ದಾರೆ ಅಂತೇಳಿ ನೋಡೋಣ ಮೌಲ್ಯಗಳ ಪಾಲನೆ ಅನ್ನುವಂತಹ ಹಣೆಪಟ್ಟಿಯ ಅಡಿಯಲ್ಲಿ ಅವರು ಮಾತಾಡ್ತಾ ಇರೋದು ನಿಮ್ಮ ಮನಸಾಕ್ಷಿಯನ್ನು ಪೋಷಿಸಿರಿ ಅನ್ನುವಂಥ ವಿಚಾರವನ್ನ ಮಾತಾಡ್ತಾ ಇದ್ದಾರೆ ಮೊದಲು ಮನೆಯಲ್ಲಿ ಸದಾಚಾರ ಇರಲಿ ಅಂತ ಹೇಳಿದ್ರು ಈಗ ನಿಮ್ಮ ಮನಸಾಕ್ಷಿಯನ್ನು ಪೋಷಿಸಿರಿ ಅಂತ ಹೇಳ್ತಾ ಇದ್ದಾರೆ ಏನು ಮನಸಾಕ್ಷಿ ಅಂತಂದ್ರೆ ನೋಡಿ ಅವರೇ ಹೇಳ್ತಾರೆ ಮನಸಾಕ್ಷಿ ಎಂಬುದು ನಮ್ಮ ಮನಶಾಸ್ತ್ರೀಯ ಹೃದಯದ ಕವಾಟದ ಒಳಗೆ ಉರಿತಿರುವ ಆತ್ಮದ ಜ್ಯೋತಿಯಾಗಿದೆ ಆತ್ಮದ ಜ್ಯೋತಿಯಾಗಿದೆ ಪ್ರತಿಯೊಬ್ಬ ಮನುಷ್ಯನಲ್ಲಿಯೂ ಕೂಡ ಆತ್ಮಸಾಕ್ಷಿ ಅನ್ನುವಂಥದ್ದು ಇರುತ್ತೆ ಆ ಆತ್ಮಸಾಕ್ಷಿಯ ವಿಶೇಷ ಏನು ಅಂತಂದರೆ ಎಷ್ಟೇ ಕೆಟ್ಟತನ ಇರಲು ಕೂಡ ಇದ್ರೂ ಕೂಡ ಅದು ಒಳ್ಳೆಯತನಕ್ಕೆ ಮಾತ್ರ ಮಿಡಿಯುವಂತಹ ಗುಣವನ್ನ ಇಟ್ಕೊಂಡಿರುತ್ತೆ ಅದನ್ನ ನಾವು ಮನಸಾಕ್ಷಿ ಅಂತೇಳಿ ಕರಿತೀವಿ ನೋಡಿ ಮನಸಾಕ್ಷಿ ಎಂಬುದು ನಮ್ಮ ಮನಶಾಸ್ತ್ರೀಯ ಹೃದಯದ ಕವಾಟದ ಒಳಗೆ ಉರಿಯುತ್ತಿರುವ ಆತ್ಮದ ಜ್ಯೋತಿಯಾಗಿದೆ ಅದು ಪ್ರಾಣದಂತೆಯೇ ವಾಸ್ತವವಾದು ಪ್ರಾಣದಂತೆಯೇ ಮುಖ್ಯವಾದುದು ಅಂತ ಅಷ್ಟ ಸದಾಚಾರಕ್ಕೆ ವಿರುದ್ಧವಾಗಿ ಏನನ್ನು ಮಾಡಿದರೂ ಅಥವಾ ಆಲೋಚಿಸಿದರೂ ಅದು ತನ್ನ ಪ್ರತಿಭಟನೆಯನ್ನು ವ್ಯಕ್ತಪಡಿಸುತ್ತದೆ ಆತ್ಮಸಾಕ್ಷಿ ಏನ್ ಮಾಡುತ್ತೆ ಅಂತಂದ್ರೆ ನೋಡಿ ಸದಾಚಾರಕ್ಕೆ ಒಳ್ಳೆಯತನಕ್ಕೆ ಅಥವಾ ಒಳ್ಳೆಯ ನಡವಳಿಕೆಗೆ ವಿರುದ್ಧವಾಗಿ ನೀವು ಏನೇ ಯೋಚನೆ ಮಾಡಿದ್ರು ಏನೇ ಮಾಡಕ್ ಕೊರಟ್ರೂ ಕೂಡ ಅದನ್ನ ವಿರೋಧಿಸುತ್ತೆ ಅಂತಂದ್ಬಿಟ್ಟು ಮಾತಾಡ್ತಾ ಇರೋದು ಸದಾಚಾರಕ್ಕೆ ವಿರುದ್ಧವಾಗಿ ಏನನ್ನು ಮಾಡಿದರೂ ಅಥವಾ ಆಲೋಚಿಸಿದರೂ ಅದು ತನ್ನ ಪ್ರತಿಭಟನೆಯನ್ನು ವ್ಯಕ್ತಪಡಿಸುತ್ತದೆ ಮನಸಾಕ್ಷಿ ಎಂಬುದು ಒಂದು ಬಗೆಯ ಸತ್ಯ ಅಂತ ಹೇಳ್ತಾ ಇರೋದು ಮನಸಾಕ್ಷಿ ಅನ್ನುವಂಥದ್ದು ಒಂದು ಬಗೆಯ ಸತ್ಯ ಅದು ನಮ್ಮ ವಂಶವಾಹಿಗಳ ಮೂಲಕ ನಮಗೆ ಬಂದಿದ್ದು ಜ್ಞಾನ ರೂಪದ ಅದು ನಮ್ಮದೇ ಕೃತ್ಯಗಳ ಹಾಗೂ ಒಳಿತು ಕೆಟುಕುಗಳ ಬಗೆಗಿನ ನಮ್ಮ ಭಾವನೆಗಳ ಕುರಿತದ್ದಾಗಿದೆ ನಮ್ಮ ಭಾವನೆಗಳಲ್ಲಿ ಆಗುವಂತಹ ನಮ್ಮ ಕೃತ್ಯಗಳಲ್ಲಿ ನಡೆಯುವಂತಹ ಕೆಲಸಗಳಲ್ಲಿ ಒಳ್ಳೇದ್ಯಾವುದು ಕೆಟ್ಟದ್ದು ಅಂತ ತಿಳಿಸುವಂತಹ ಅಂತಸಾಕ್ಷಿ ಅದು ಅಷ್ಟೇ ಮುಂದಕ್ಕೆ ನೋಡೋಣ ಮನಸಾಕ್ಷಿ ಎಂಬುದು ಒಂದು ದೊಡ್ಡ ದಫ್ತರು ಫೈಲ್ ಅಂತ ಅಷ್ಟೇ ಏನೇನಿಲ್ಲ ಮನಸಾಕ್ಷಿ ಎಂಬುದು ಒಂದು ದೊಡ್ಡ ದಫ್ತರು ಅದರಲ್ಲಿ ನಾವು ಮಾಡಿದ ಅಪರಾಧಗಳು ದಾಖಲಾಗುತ್ತವೆ ಮನಸಾಕ್ಷಿ ಒಂದು ಭಯಂಕರ ಸಾಕ್ಷಿ ಮನಸಾಕ್ಷಿ ಅನ್ನುವಂಥದ್ದು ಒಂದು ಭಯಂಕರ ಸಾಕ್ಷಿ ನಾವು ಮೇಲ್ನೋಟಕ್ಕೆ ಬಾ ಬಾಯಿ ಮಾತಿನಲ್ಲಿ ನಾ ಆ ಕೆಲಸ ಮಾಡಿಲ್ಲ ಆ ಕೆಟ್ಟ ಕೆಲಸ ನಾನು ಮಾಡಿಲ್ಲ ಅಂತ ಹೇಳಿದಾಗ್ಲೂ ಕೂಡ ಅಂತರಾತ್ಮ ಹೇಳ್ತಾ ಇರುತ್ತೆ ನೀನೇ ಯಾಕೆ ಹೊಕ್ಕು ಅಂತ ಅದು ಭಯಪಡಿಸುತ್ತದೆ ಆಸೆ ಭರವಸೆಗಳನ್ನು ಕೊಡುತ್ತದೆ ಬಹುಮಾನವನ್ನೂ ಕೊಡುತ್ತದೆ ಶಿಕ್ಷೆ ದಂಡನೆಗಳನ್ನೂ ನೀಡುತ್ತದೆ ಎಲ್ಲವನ್ನೂ ತನ್ನ ಅಂಕೆಯಲ್ಲಿ ಇರಿಸಿಕೊಳ್ಳುತ್ತದೆ ಮನಸಾಕ್ಷಿಯು ಒಮ್ಮೆ ಚುಚ್ಚಿದರೆ ಅದೊಂದು ಚೀಮಾರಿಯಂತೆ ಎರಡನೇ ಬಾರಿ ಚುಚ್ಚಿದರೆ ಅದು ನೇರವಾದ ನಿಂದೆಯಾಗಿರುತ್ತದೆ ಅಂತ ಚುಸ್ತಾರ್ತಿ ಅಂತ ಹೇಳ್ತಾ ಇದಾರಲ್ಲ ಮೊದಲನೇ ಸಾರಿ ಚುಚ್ಚಿದ್ರೆ ಅದು ಚೀಮಾರಿ ಅಂತೆ ಎರಡನೇ ಸಾರಿ ಅಂದ್ರೆ ನಿಂದೆ ಶುರು ಆಗೋಗುತ್ತೆ ಅಂತ ರೋಗಿಗಳು ಆಗೋಗ್ತೀವಿ ಕೆಲವು ಸಾರಿ ಹೇಡಿತನವೂ ಕೇಳುತ್ತದೆ ನೋಡಿ ಮಾತಾಡ್ತಾರೆ ಅಷ್ಟೇ ಈ ಏಡಿತನವು ಕೇಳುತ್ತೆ ಅದು ಸುರಕ್ಷಿತವೇ ಏಡಿತನ ಕೇಳುತ್ತೆ ಈ ಏಡಿತನವನ್ನ ನೀನು ಇಟ್ಕೊಂಡ್ರೆ ಸುರಕ್ಷಿತವಾಗಿರ್ತೀಯ ಏಡಿತನ ಎಲ್ಲ ಸುರಕ್ಷಿತವಾಗಿರ್ಲಿಕ್ಕೆ ಸಾಧ್ಯ ಇದೆಯನ್ರಿ ಏಡಿತನ ಅಂದ್ರೆ ಅಂಜುಬುರ್ಕತನ ಪುಕ್ಕಲತನ ಅಂತ ಅರ್ಥ ಆಸೆಯು ಪ್ರಶ್ನಿಸುತ್ತದೆ ಏನಂತ ನೋಡಿ ಮನುಷ್ಯನ ಭಾವನೆಗಳಲ್ಲಿರುವಂತಹ ಹಲವಾರು ಪ್ರಕ್ರಿಯೆಗಳು ಯಾವ ರೀತಿ ಪ್ರಶ್ನಿಸ್ತವೆ ಆತ್ಮಸಾಕ್ಷಿ ಏನನ್ನು ಪ್ರಶ್ನಿಸುತ್ತೆ ಅಂತ ಮಾತಾಡ್ತಾ ಇರೋದು ಈಗ ಅಬ್ದುಲ್ ಕಲಾಂ ಅವರು ಏಡಿತನವು ಕೇಳುತ್ತದೆ ಅದು ಸುರಕ್ಷಿತವೇ ಏಡಿತನ ಯಾವಾಗ್ಲೂನು ಸುರಕ್ಷಿತವೇ ಅಲ್ಲಿ ಹೋದ್ರೆ ನನಗೇನು ಭಯ ಇಲ್ವಾ ಭಯ ಪಡೋನು ಮಾತ್ರ ಅದನ್ನು ಕೇಳ್ತಾ ಇರೋದು ಶಾಲಿ ಆದರೆ ಎಲ್ಲರೂ ನುಗ್ತಾನೆ ಏಡಿತನ ಕೇಳುತ್ತೆ ಅದು ಸುರಕ್ಷಿತವೇ ಆಸೆಯು ಪ್ರಶ್ನಿಸುತ್ತದೆ ಮನಸ್ಸಿನೊಳಗಿರುವಂತಹ ಆಸೆ ಏನಂತ ಪ್ರಶ್ನಿಸುತ್ತದೆ ಅಂತಂದ್ರೆ ಇದರಲ್ಲಿ ಏನಾದರೂ ಲಾಭವಿದೆಯೇ ಆಸೆ ಏನಾದ್ರು ಲಾಭ ಇದೆಯಾ ಅಂತ ಕೇಳುತ್ತಂತೆ ಪ್ರತಿಷ್ಠೆಯು ಕೇ ಹೇಳುತ್ತದೆ ನಾನು ಮಹಾನ್ ಆಗುವೆನೆ ಪ್ರತಿಷ್ಠೆ ನನ್ ಮಹಾನ್ ಆಯ್ತಿನ ದೊಡ್ಡ ವ್ಯಕ್ತಿ ಆಯ್ತಿನಾ ಅಂತ ಕೇಳುತ್ತಂತೆ ನೋಡಿ ಆಮೇಲೆ ಲಾಲಸೆ ಕೇಳುತ್ತದೆ ಲಾಲಸೆ ಆಸೆ ಅದರಲ್ಲಿ ಸಂತೋಷವಿದೆ ಗೊತ್ತಾಯ್ತಾ ಮಜಾ ಇದೆ ಅಂತ ಹೇಳ್ತಾರಲ್ಲ ಆದರೆ ಮನಸಾಕ್ಷಿ ಕೇಳುತ್ತದೆ ಹಾಗೆ ಮಾಡುವುದು ಸರಿಯೇ ಇದು ಬಹಳ ಮುಖ್ಯ ಆದರೆ ಮನಸಾಕ್ಷಿ ಕೇಳುತ್ತದೆ ಹಾಗೆ ಮಾಡುವುದು ಸರಿಯೇ ನೀನು ಈಗ ಮಾಡಕೊರಟಿದ್ಯಲ್ಲ ಹಾಗೆ ಮಾಡಬಹುದೇ ಹಾಗೆ ಮಾಡುವುದು ಸರಿಯೇ ಅಂತೇಳಿ ಮನಸಾಕ್ಷಿ ಮಾತ್ರ ಕೇಳುತ್ತೆ ಉಳಿದ ಯಾವ ಪರಿಕಲ್ಪನೆಗಳು ಈ ರೀತಿಯ ಪ್ರಶ್ನೆಯನ್ನ ಮಾಡಲಾರವು ನಾವೇಕೆ ನಮ್ಮ ಮನಸಾಕ್ಷಿಯ ಧ್ವನಿಗೆ ಕ್ಯೂಡಾಗಿದ್ದೇವೆ ಅದು ಬಹಳ ಮುಖ್ಯ ನಾವು ಮನಸಾಕ್ಷಿ ನಮ್ಮನ್ನ ಮೇಲಿಂದ ಮೇಲೆ ಎಚ್ಚರಿಸ್ತಾ ಇದ್ರು ಕೂಡ ನಾವು ಜಾಣ ಕ್ಯೂಡರಾಗಿದ್ದೇವೆ ಕೇಳಿಸ್ಕೊತಾ ಇಲ್ಲ ಅದರ ಟೀಕೆಗಳನ್ನೇಕೆ ಉಪೇಕ್ಷೆ ಮಾಡುತ್ತಿದ್ದೇವೆ ಉಪೇಕ್ಷೆ ಅಂತ ಅನಾದರ ಮಾಡ್ತಾ ಇದ್ದೀವಿ ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇರೋದು ಇದಕ್ಕೆ ಉತ್ತರವೇ ಭ್ರಷ್ಟಾಚಾರ ಭ್ರಷ್ಟಾಚಾರ ಇದೆ ಅಂತ ಅನ್ಬಿಟ್ಟು ನಾವು ಬೇಕಾಗಿಲ್ದೇ ಇರುವಂತಹ ಅನೀತಿಯುತವಾದಂತಹ ಕೆಲಸಗಳಲ್ಲಿ ತೊಡಕೊಂಡಿದ್ದೀವಿ ಆ ಕಾರಣಕ್ಕೆ ನಾವು ಆತ್ಮಸಾಕ್ಷಿಯ ಕೂಗಿಗೆ ಕಿವುಡರಾಗಿದ್ದೇವೆ ಅಂತ ಹೇಳ್ತಾ ಇರೋದು ಮುಂದಕ್ಕೆ ನೋಡೋಣ ಭ್ರಷ್ಟಾಚಾರವು ಮನಸಾಕ್ಷಿಯ ಮೇಲಿನ ದಾಳಿಯಾಗಿದೆ ಭ್ರಷ್ಟಾಚಾರ ಅನ್ನುವಂಥದ್ದು ಮನಸಾಕ್ಷಿಯ ಮೇಲೆ ಆಗ್ತಾ ಇರುವಂತಹ ನಿತ್ಯ ನಿರಂತರವಾದ ದಾಳಿಯಾಗಿದೆ ಲಂಚಕ್ಕಾಗಿ ಕೇಳುವುದು ಹಾಗೂ ಆಮಿಷಕ್ಕೆ ಕೈಯೊಡ್ಡುವ ಹವ್ಯಾಸವು ಇಂದು ಸರ್ವೇ ಸಾಮಾನ್ಯವಾಗಿದೆ ಸರ್ವೇ ಸಾಮಾನ್ಯವಾಗಿರಬಾರ್ದಾಗಿತ್ತು ಆ ಥರದ್ದೊಂದು ಅವಿವೇಕ ಅಲ್ಲ ಲಂಚಕ್ಕೋಸ್ಕರ ಕೈಯೊಡ್ಡದಿದೆಯಲ್ಲ ಅದು ಇಂದಿನ ದಿನಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ಹೋಗಿದೆ ಮತ್ತು ಅದರ ಬ್ರಹ್ಮಾಂಡ ರೂಪವನ್ನು ಒಟ್ಕೊಂಡಿದೆ ಅದನ್ನ ಮಾಸ್ಟರ್ ಏರಣ್ಣ ಅವರು ಮುಷ್ಟಿ ಅಂತ ಅಂದ್ಬಿಟ್ಟು ಒಂದು ಉಪಮೆಯನ್ನ ಇಟ್ಕೊಂಡು ಮಾತಾಡ್ತಾರೆ ಲಂಚಾವತಾರ ಅಂತೇಳಿ ಒಂದು ದೊಡ್ಡ ನಾಟಕವನ್ನೇ ಮಾಡ್ತಾರೆ ಅವರು ಲಂಚಕ್ಕಾಗಿ ಕೇಳುವುದು ಹಾಗೂ ಆಮಿಷಕ್ಕೆ ಕೈಯೊಡ್ಡುವ ಹವ್ಯಾಸವು ಇಂದು ಸರ್ವೇ ಸಾಮಾನ್ಯವಾಗಿದೆ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಕುಳಿತವರು ತಮ್ಮ ಮನಸಾಕ್ಷಿಯನ್ನು ಅಲಕ್ಷಿಸುವ ಪರಿಪಾಠ ಬೆಳೆಸಿಕೊಂಡಿದ್ದಾರೆ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿರುವವರು ಲಂಚವನ್ನ ಪಡೆದುಕೊಂಡು ತಮ್ಮ ಆತ್ಮಸಾಕ್ಷಿಯನ್ನ ಮನಸಾಕ್ಷಿಯನ್ನ ಉಪೇಕ್ಷೆ ಮಾಡಿದ್ದಾರೆ ಅಪ್ಪ ನಾನು ಈ ಸರ್ಕಾರಿ ಕೆಲಸಕ್ಕೆ ಬಂದಿರುವುದು ಜನಸಾಮಾನ್ಯರ ಸೇವೆಗಾಗಿ ಅವರ ಸೇವೆಯನ್ನ ನಾನು ನಿಷ್ಕಲ್ಮಶ ಮನಸ್ಸಿನಿಂದ ಮಾಡ್ತೀನಿ ಭ್ರಷ್ಟಾಚಾರ ರಹಿತವಾಗಿ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದಾಗಿಯೂ ಕೂಡ ಅವನು ಲಂಚಕ್ಕೋಸ್ಕರ ಕೈಯೊಡ್ತಾನೆ ಅಂತಂದ್ರೆ ಇನ್ನೆಷ್ಟರ ಮಟ್ಟಕ್ಕೆ ಅವಿವೇಕಿಯಾಗಿದ್ದಾನೆ ಅಂತ ನೋಡಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ ಕುಳಿತಿರುವವರು ಅಥವಾ ಕುಳಿತವರು ತಮ್ಮ ಮನಸಾಕ್ಷಿಯನ್ನು ಅಲಕ್ಷಿಸುವ ಉದಾಸೀನ ಮಾಡುವ ಪರಿಪಾಠ ಬೆಳೆಸ್ಕೊಂಡಿದ್ದಾರೆ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂತ ತಾವು ಮಾಡುವುದೆಲ್ಲವೂ ಸರಿಯಾಗಿ ಇದೆ ಎಂಬಂತೆ ನಟಿಸುತ್ತಾರೆ ನಾವು ಮಾಡ್ತಾ ಇರೋದಲ್ಲ ಸರಿಯಾಗಿ ಇದೆ ಅಂತೇಳಿ ನಟಿಸ್ತಾರೆ ದೊಡ್ಡವರುಗಳೆಲ್ಲ ಹಾಗೇನೆ ಕ್ರಿಯೆಗೆ ಪ್ರತಿಕ್ರಿಯೆ ಉಂಟು ಎಂಬ ನಿಯಮವು ಅವರಿಗೆ ತಿಳಿಯದೆ ಕ್ರಿಯೆಗೆ ಪ್ರತಿಕ್ರಿಯೆ ಅಂತ ನಾ ತಾನು ಮಾಡಿದ್ದಕ್ಕೆ ಇನ್ನೊಂದು ಯಾವ್ದ ಕ್ರಿಯೆ ಮೂಲಕ ನಮಗೆ ಪ್ರತಿಕ್ರಿಯೆ ಮೂಲಕ ಕೆಟ್ಟದಾಗ್ಬೋದು ಅಥವಾ ಒಳ್ಳೇದಾಗ್ಬೋದು ನೋಡಿ ಅದನ್ನ ಮಾತಾಡ್ತಾ ಇರೋದು ಕ್ರಿಯೆಗೆ ಪ್ರತಿಕ್ರಿಯೆ ಉಂಟು ಎಂಬ ನಿಯಮವು ಅವರಿಗೆ ತಿಳಿಯದೆ ಒಳಮನಸ್ಸಿನಲ್ಲಿ ಅಚ್ಚೊತ್ತಿದ ವಿಷಯಗಳು ಹಾಗೂ ಅದರ ಶಕ್ತಿಗಳು ಹೇಗೆ ಕೆಲಸ ಮಾಡುವವೆಂದು ಅವರಿಗೆ ತಿಳಿಯದೆ ನೀವು ಲಂಚ ಪಡೆದರೆ ಅದರ ವಿವರಗಳೆಲ್ಲವೂ ಅಂತರ್ಮನಸಿನಲ್ಲಿ ದಾಖಲಾಗುತ್ತವೆ ನೀವು ಲಂಚವನ್ನು ಪಡ್ಕೊಂಡ್ರೆ ಅದರ ವಿವರಗಳೆಲ್ಲವೂ ಕೂಡ ನಿಮ್ಮ ಒಳಮನಸ್ಸಿನಲ್ಲಿ ಅಂತಸಾಕ್ಷಿಯಲ್ಲಿ ಮನಸಾಕ್ಷಿಯಲ್ಲಿ ಅವು ದಾಖಲಾಗ್ತವೆ ಅಂತ ಅನ್ಬಿಟ್ಟು ಹೇಳ್ತಾ ಇರೋದು ಮುಂದಿಟ್ಟೋಣ ನೀವು ನಿಮ್ಮ ಅಪ್ರಾಮಾಣಿಕತೆಯನ್ನು ನಿಮ್ಮ ಮುಂದಿನ ಪೀಳಿಗೆಗೂ ಕೊಂಡೊಯ್ದು ಅವರಿಗೆ ಬಹಳವಾದ ನೋವನ್ನು ಉಂಟು ಮಾಡುವಿರಿ ಪ್ರಶ್ನೆ ಮಾಡ್ತಾ ಇದ್ದಾರೆ ನೋಡಿ ನೀವು ನಿಮ್ಮ ಅಪ್ರಾಮಾಣಿಕತೆಯನ್ನ ನಿಮ್ಮ ಮುಂದಿನ ಪೀಳಿಗೆಗೂ ಕೊಂಡೊಯ್ದು ನಿಮ್ಮ ಮುಂದಿನ ಜನಾಂಗಕ್ಕೂ ಕೊಂಡೊಯ್ದು ಅದನ್ನ ರವಾನಿಸ್ತಿರಲ್ಲ ಅದು ಸರಿಯೇ ಅದು ಅವ್ರಿಗೆ ಬಹಳ ನೋವು ಉಂಟು ಮಾಡುತ್ತೆ ಅಯ್ಯೋ ಈ ತರನ ಅಂತ ನಮ್ಮ ತಂದೆ ಈ ತರನ ನಮ್ಮ ಗುರುಗಳು ಈ ತರನ ನಮ್ಮ ಸ್ನೇಹಿತ ಈ ತರ ಅಂತ ಹೇಳಿ ನೋವು ಪಟ್ಕೋತಾರೆ ಅವ್ರು ಲಂಚ್ ಆಪ್ ತಗೋತಾರ ಅಂತ ಹೇಳಿ ಭ್ರಷ್ಟಾಚಾರವು ನಮ್ಮಲ್ಲಿ ಒಂದು ಜೀವನ ವಿಧಾನವೇ ಆಗಿರುವುದು ತುಂಬಾ ನೋವಿನ ವಿಷಯ ಈಗ ಸರ್ವೇ ಸಾಧಾರಣವಾಗಿ ಲಂಚ ತೆಗೆದುಕೊಳ್ಳುವುದು ಜೀವನದ ಸಹಜ ಲಹರಿ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರಲ್ಲ ಇದು ಅತ್ಯಂತ ನೋವಿನ ಸಂಗತಿ ರೀ ಸಹಜವಾಗಿ ಲಂಚ ತೆಗೆದುಕೊಳ್ಳೋದು ಲಂಚ ತೆಗೆದುಕೊಳ್ಳೋದು ಸಹಜವಾಗಿರಬಾರ್ದು ಅನ್ನುವಂಥದ್ದು ಮುಖ್ಯ ಲಂಚ ತೆಗೆದುಕೊಳ್ಳೋದು ಅಸಹಜ ಕೆಲಸಕ್ಕೆ ಸರ್ಕಾರಿ ಹುದ್ದೆಯಲ್ಲಿರೋರು ಅಥವಾ ಸರ್ಕಾರದ ಯಾವ ವಲಯದಲ್ಲಿ ಕೂಡ ಅವರು ಕೆಲಸಕ್ಕೆ ಸೇರ್ಕೊಂಡಾಗ ಸಾರ್ವಜನಿಕ ವಲಯದಲ್ಲಿದ್ದಾಗ ಸಾರ್ವಜನಿಕರ ಸೇವೆಗಾಗಿ ಕೆಲಸ ಮಾಡ್ತಾರೆ ಅದಕ್ಕೆ ಪ್ರತಿಯಾಗಿ ಯಾವ ಉಡುಗೊರೆಯನ್ನು ಕಾಣಿಕೆಯನ್ನು ತೆಗೆದುಕೊಳ್ಳಬಾರದು ಅದು ನಿಷಿದ್ಧ ಅದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತಾ ಇರೋದು ಭ್ರಷ್ಟಾಚಾರವು ನಮ್ಮಲ್ಲಿ ಒಂದು ಜೀವನ ವಿಧಾನವೇ ಆಗಿರುವುದು ತುಂಬಾ ನೋವಿನ ವಿಷಯ ಅದು ವೈಯಕ್ತಿಕ ಹಾಗೂ ಸಾಮಾಜಿಕ ಎರಡೂ ಬಗೆಯ ಜೀವನವನ್ನು ಬಾಧಿಸಿದೆ ವ್ಯಕ್ತಿಗತವಾದಂತ ಬದುಕನ್ನು ಮತ್ತು ಸಾರ್ವಜನಿಕವಾದ ಬದುಕನ್ನು ಕೂಡ ಎರಡನ್ನೂ ಕೂಡ ದುಃಖಕ್ಕೆ ಒಳಗು ಮಾಡಿದೆ ಅಂತ ಇದು ಬರೇ ಹಣಕಾಸಿನ ಮಟ್ಟಿಗೆ ಸೀಮಿತವಾಗಿಲ್ಲ ಮತ್ತೇನು ಬೇರೆಯ ರೂಪಗಳಿಗೂ ಅದು ವಿಸ್ತರಿಸಿದೆ ಇದು ಹಣಕಾಸಿನ ಮಟ್ಟಿಗೆ ಮಾತ್ರ ಸೀಮಿತವಾಗಿಲ್ಲ ಈಗ ಸೈಟ್ಗಳನ್ನ ಕೊಡೋದು ಎಣ್ಣನ್ನ ಕೊಡೋದು ಬಂಗಲೆಯನ್ನ ಕೊಡೋದು ಜಮೀನನ್ನ ಕೊಡುವುದು ಇನ್ನು ಯಾವ್ದಾವುದೋ ಬೇರೆ ಬೇರೆ ರೂಪಗಳಲ್ಲಿ ವಿನ್ಯಾಸಗಳಲ್ಲಿ ಈ ಲಂಚ ಕೊಡುವುದು ಆಗಿದೆ ಅಂತೇಳಿ ಮಾತಾಡ್ತಾ ಇರೋದು ದೊಡ್ಡ ಹುದ್ದೆಗಳಲ್ಲಿ ಇರುವವರು ಮಾಡುವ ಭ್ರಷ್ಟಾಚಾರ ಹಾಗೂ ಅನೀತಿಯ ಕಾರ್ಯಗಳಿಂದಾಗಿ ಕೆಳ ಹಂತಗಳಲ್ಲಿರುವ ವ್ಯಕ್ತಿಗಳಿಗೂ ಅಪ್ರಾಮಾಣಿಕರಾಗುವುದಕ್ಕೆ ಹೆಚ್ಚು ಧೈರ್ಯ ಬಂದಿದೆ ಅವರ ಮನಸ್ಸಿನ ಅಪರಾಧ ಪ್ರಜ್ಞೆ ಕಣ್ಮರೆಯಾಗುತ್ತಿದೆ ಮಾದರಿಯಾಗಿರಬೇಕಾದವರು ಬೇರೆಯವರಿಗೆ ಅವರು ನಡೆದುಕೊಳ್ಳುವ ರೀತಿ ನೀತಿಗಳಿಂದ ಮಾದರಿಯಾಗಿ ಕೆಟ್ಟದಾಗಿ ನಡ್ಕೊಂಡ್ರೆ ಅವರ ಕೈ ಕೆಳಗಿನ ಅಧಿಕಾರಿಗಳು ಅವರ ಕೈ ಕೆಳಗಿನ ಕೆಲಸಗಾರರು ಸಹಜವಾಗಿ ತಮ್ಮ ಮೇಲಧಿಕಾರಿ ಹೇಗೆ ನಡೆದುಕೊಳ್ಳುತ್ತಿದ್ದಾನೋ ಅದೇ ರೀತಿಯಲ್ಲಿ ನಡೆದುಕೊಳ್ಳುತ್ತಾರೆ ಮೇಲಧಿಕಾರಿ ಲಂಚವನ್ನು ತೆಗೆದುಕೊಂಡ್ರೆ ಕೆಳ ಅಧಿಕಾರಿಯೂ ಕೂಡ ಸಹಜವಾಗಿ ಲೀಲಾಜಾಲವಾಗಿ ಲಂಚವನ್ನು ಪಡೆದುಕೊಳ್ಳುತ್ತಾನೆ ಅಂತೇಳಿ ಮಾತಾಡ್ತಾ ಇರೋದು ಇದೆಷ್ಟು ಅಪಾಯಕಾರಿ ಪರಿಸ್ಥಿತಿ ಅಂತಂದರೆ ನೀತಿವಂತನಾದವನು ಮಾತ್ರ ಮನಸಾಕ್ಷಿ ಎಂಬ ಪರಿಕರವನ್ನು ಉಪಯೋಗಿಸಬಲ್ಲ ಅಲ್ವೇ ನೀತಿವಂತನು ಮಾತ್ರ ಮನಸಾಕ್ಷಿಯನ್ನ ಬಳಸ್ಕೊಳ್ತಾನೆ ಮನಸಾಕ್ಷಿಯ ಮಾತನ್ನು ಕೇಳ್ತಾನೆ ಅನೀತಿವಂತನು ಮನಸಾಕ್ಷಿಯ ಮಾತನ್ನು ಕೇಳುವುದಿಲ್ಲ ಅನುಸರಿಸುವುದೂ ಇಲ್ಲ ಅವನು ಮಾತ್ರ ಆತ್ಮದ ಒಳಗಿನ ವ್ಯಕ್ತಿಯನ್ನು ಸ್ಪಷ್ಟವಾಗಿ ಕೇಳಿಸಿಕೊಳ್ಳಬಲ್ಲ ನೀತಿವಂತ ಮಾತ್ರ ಆತ್ಮಸಾಕ್ಷಿಯ ಮಾತನ್ನು ಸ್ಪಷ್ಟವಾಗಿ ಕೇಳಿಸ್ಕೊತಾನೆ ಅದು ಏಳುಕೊಟ್ಟ ದಾರಿಯಲ್ಲಿ ನಡೀತಾನೆ ಅನೀತವಂತನೋ ಅನೀತಿವಂತನೋ ಆ ಕೇಳ್ತಾನ ಇಲ್ಲ ಅವನು ಆ ನೀತಿಯ ವಿನೀತನಾಗಿರುವುದಿಲ್ಲ ಅವಿನೀತನಾಗಿರ್ತಾನೆ ಅಂತ ಕೆಟ್ಟ ಮನುಷ್ಯನಲ್ಲಿ ಈ ಶಕ್ತಿಯು ಸತ್ತು ಹೋಗಿರುತ್ತದೆ ಕೆಟ್ಟ ಮನುಷ್ಯನಲ್ಲಿ ಆತ್ಮಸಾಕ್ಷಿಯ ವಿಚಾರವನ್ನ ಕೇಳಿಸಿಕೊಳ್ಳುವಂತಹ ವ್ಯಕ್ತಿತ್ವ ಸತ್ತು ಹೋಗಿರುತ್ತೆ ಅಂತ ಆತನ ಮನಸಾಕ್ಷಿಯ ಸಂವೇದನಾ ಶಕ್ತಿಯನ್ನು ಅಪರಾಧವೋ ಭ್ರಷ್ಟಾಚಾರವೋ ನಾಶ ಮಾಡಿರುತ್ತದೆ ಪ್ರತಿ ಸಂದರ್ಭದಲ್ಲೂ ಕೂಡ ಅವನು ಆತ್ಮಸಾಕ್ಷಿ ಕೇಳ್ತಾ ಇದ್ದಾಗ ಅವನು ಹಾಗೆ ಒಗ್ಗಿ ಹೋಗಿದ್ರೆ ಆ ಭ್ರಷ್ಟಾಚಾರಕ್ಕೆ ಅದು ಸತ್ತು ಹೋಗಿರುತ್ತೆ ಅದನ್ನ ಹೇಳ್ತಾ ಇರೋದು ಅದನ್ನ ಹೇಳ್ತಾ ಇರೋದು ಆತನ ಮನಸಾಕ್ಷಿಯ ಸಂವೇದನಾ ಶಕ್ತಿಯನ್ನು ಅಪರಾಧವೋ ಭ್ರಷ್ಟಾಚಾರವೋ ನಾಶ ಮಾಡಿರುತ್ತದೆ ಆದ್ದರಿಂದ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಎಂದು ಗುರುತು ಹಿಡಿಯುವುದಕ್ಕೆ ಅವನಿಗೆ ಅಸಾಧ್ಯವಾಗುವುದು ಒಳ್ಳೇದ್ಯಾವ್ದೋ ಕೆಟ್ಟದ್ಯಾವ್ದೋ ಗೊತ್ತೇ ಆಗಲ್ಲ ಯಾಕಂತಂದ್ರೆ ಆತ್ಮಸಾಕ್ಷಿ ಯಾವುದೋ ಕಾಲದಲ್ಲಿ ಸತ್ತೋಗಿರುತ್ತೆ ಅಂತ ಆದ್ದರಿಂದ ಸಂಸ್ಥೆಗಳ ಮುಖ್ಯಸ್ಥರು ಉದ್ಯಮದ ಮುಖಂಡರು ಸರ್ಕಾರವನ್ನು ನಡೆಸುವವರು ಒಳ್ಳೆಯದು ಹಾಗೂ ಕೆಟ್ಟದ್ದನ್ನು ಗುರುತಿಸುವ ಸಾಮರ್ಥ್ಯವನ್ನು ಅಂದರೆ ತಮ್ಮ ಮನಸಾಕ್ಷಿಯ ಮಾತನ್ನು ಕೇಳುವ ಮನೋಧರ್ಮವನ್ನು ಬೆಳೆಸಿಕೊಳ್ಳಬೇಕು ಎಲ್ಲರೂ ಈ ಕೆಲಸವನ್ನು ಮಾಡಬೇಕಾಗಿದೆ ನೋಡಿ ತಮ್ಮ ಮನಸಾಕ್ಷಿಯ ಮಾತನ್ನ ಕೇಳಿಸಿಕೊಳ್ಳುವಂತ ಪ್ರಕ್ರಿಯೆಯನ್ನ ಪ್ರತಿಯೊಬ್ರು ಮಾಡಬೇಕು ಅಂತ ಈಗ ನಾನು ನೋಡು ಯಾರೋ ಸ್ನೇಹಿತರ ಹತ್ರ ಕೇಳಕ್ಕೆ ಬರ್ತಾರೆ ನೋ ನಾನು ಮಾಡ್ತಾ ಇರೋ ಮಾ ಈ ಕೆಲಸ ಸರಿ ಇದೆಯಾ ಅಂತಂದಾಗ ಮೊದಲು ಅವ್ರು ಹೇಳ್ಬೇಕಾಯ್ತು ನಿನ್ನ ಆತ್ಮಸಾಕ್ಷಿ ಏನು ಹೇಳುತ್ತೆ ಅದ್ರ ಪ್ರಕಾರ ನಡ್ಕೊ ಅಂತ ಏ ಇಲ್ಲ ನನ್ನ ಆತ್ಮಸಾಕ್ಷಿ ಈಗ ನಡ್ಕೊ ಆಗರು ಹಾಗೇ ನಡ್ಕೊ ನಿನಗೆ ಹೆಚ್ಚಿನ ಅನುಕೂಲಗಳಾಗ್ತವೆ ಅಂತಲೋ ಹಣಕಾಸಿನ ಅನುಕೂಲಗಳಾಗುತ್ತೆ ಅಂತಲೋ ನಿವೇಶನಗಳು ಸಿಗ್ತವೆ ಅಂತಲೋ ಅಥವಾ ಜಮೀನುಗಳು ಸಿಗ್ತವೆ ಅಂತಲೋ ಅಥವಾ ದುಬಾರಿ ಹಣ ಸಿಗ್ತಲೋ ಅಂತಲೋ ನೀವು ಮನಸಾಕ್ಷಿಯನ್ನು ಮಾರುಕೊಂಡು ಕೆಲಸವನ್ನ ಮಾಡಿದ್ರೆ ಪ್ರಯೋಜನ ಆಗಲ್ಲ ನೋಡಿ ಅದನ್ನೇ ಮಾತಾಡ್ತಾ ಇರೋದು ಮನಸಾಕ್ಷಿಯ ಮಾತನ್ನು ಕೇಳುವ ಮನೋಧರ್ಮವನ್ನು ಬೆಳೆಸಿಕೊಳ್ಳಬೇಕು ಮನಸಾಕ್ಷಿಯ ಮಾತನ್ನು ಕೇಳಿಸ್ಕೊಳ್ಳುವಂತಹ ಹವ್ಯಾಸವನ್ನ ತಮ್ಮ ಮನಸ್ಸಿಗೆ ಮಾಡಬೇಕು ಅಂತ ಹೇಳ್ತಾ ಇರೋದು ಮುಂದಕ್ಕೆ ನೋಡೋಣ ಶುದ್ಧವಾದ ಮನಸಾಕ್ಷಿಯನ್ನು ಉಪಯೋಗಿಸುವ ರೂಢಿ ಮಾಡಿಕೊಂಡರೆ ಅವರಿಗೆ ಆತಂಕದಿಂದಲೂ ಎಲ್ಲ ರೀತಿಯ ಮಾನಸಿಕ ಕ್ಷೋಭೆಗಳಿಂದಲೂ ಮುಕ್ತಿ ದೊರೆಯುವುದು ಶುದ್ಧವಾದ ಮನಸಾಕ್ಷಿಯನ್ನು ಉಪಯೋಗಿಸುವ ಯಾವುದೇ ಕೆಲಸ ಮಾಡಬೇಕಾದ್ರೂ ತನ್ನ ಶುದ್ಧವಾದಂತ ಮನಸಾಕ್ಷಿಯ ಮಾತನ್ನ ಕೇಳಿಯೇ ಮುಂದೆ ಅಡಿ ಇಟ್ಟರೆ ಅವನು ಕೆಟ್ಟ ಕೆಲಸವನ್ನು ಮಾಡಲಾರ ಆ ರೀತಿಯ ಅಭ್ಯಾಸವನ್ನ ಅವನು ಮಾಡಿಕೊಳ್ಳುವುದು ಒಳ್ಳೆಯದು ಅಂತೇಳಿ ಮಾತಾಡ್ತಾ ಇರೋದು ನೀವು ಈ ದಿನ ಸರಿಯಲ್ಲದ ಕೆಲಸವನ್ನು ಸರಿಯಲ್ಲದ ಕೆಲಸವನ್ನು ಪಾಪ ಕೃತ್ಯವನ್ನು ಮಾಡಿ ಅವುಗಳನ್ನು ಬಹುವಾಗಿ ಪರಿಗಣಿಸಿದರೆ ಮುಂದೆ ಒಂದು ದಿನ ಹೆಚ್ಚು ಗುರುತರವಾದ ಅಪರಾಧವನ್ನು ಮಾಡುವುದಕ್ಕೆ ಏಸಲಾರಿರಿ ನೋಡಿ ಮಾತಾಡ್ತಾ ಇರೋದು ನೀವು ಈ ದಿನ ಸರಿಯಲ್ಲದ ಕೆಲಸವನ್ನು ಪಾಪ ಕೃತ್ಯವನ್ನು ಮಾಡಿ ಅವುಗಳನ್ನು ಬಹುವಾಗಿ ಪರಿಗಣಿಸಿದರೆ ಬಹುವಾಗಿ ಪರಿಗಣಿಸಿದರೆ ಅಂದರೆ ಆ ಕೆಟ್ಟ ಕೆಲಸವನ್ನೇ ಬಹಳ ಪುರಸ್ಕರಿಸಿ ನೀವು ಮಾಡಿದ್ರೆ ಮುಂದೊಂದು ದಿನ ಈಗ ಮಾಡಿರುವಂತ ಪಾಪದ ಕೆಲಸಕ್ಕಿಂತಲೂ ಭೀಕರವಾದಂತ ಪಾಪವನ್ನ ಮಾಡುವುದಕ್ಕೆ ನೀವು ಹಿಂದೇಟು ಹಾಕುವುದಿಲ್ಲ ಹೇಸಲಾರಿರಿ ಅಂತ ಮಾತಾಡ್ತಾ ಇರೋದು ನಿಮ್ಮ ಮನಸಾಕ್ಷಿಯೊಳಕ್ಕೆ ಒಂದು ಪಾಪವು ಪ್ರವೇಶ ಪಡೆದು ನೆಲೆಸಲು ಅವಕಾಶ ಕೊಟ್ಟರೆ ಒಂದು ಸಾವಿರ ಪಾಪಗಳು ಬಂದು ನೆಲೆಸುವುದಕ್ಕೂ ಮುಂದೆ ನೀವು ಅವಕಾಶ ಕೊಡುವಿರಿ ಅದನ್ನ ಹೇಳ್ತಾರೆ ಈಗ ಇವತ್ತಿಗೆ ಒಂದು ಪಾಪವನ್ನು ಮಾಡುವುದಕ್ಕೆ ಅವಕಾಶವನ್ನ ಕೊಟ್ಟರೆ ಅದೇ ಅಭ್ಯಾಸವಾಗಿ ಮುಂದೊಂದು ದಿನ ಒಂದು ಸಾವಿರ ಪಾಪಗಳನ್ನ ಮಾಡೋದಕ್ಕೆ ಒಂದು ಸಾವಿರ ತಪ್ಪುಗಳನ್ನು ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟ ಹಾಗಾಗುತ್ತೆ ಅಂತೇಳಿ ನಮ್ಮ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಎಚ್ಚರಿಸ್ತಾ ಇರೋದು ಅಂತ ಮುಂದಕ್ಕೆ ನೋಡೋಣ ನಿಮ್ಮ ಮನಸಾಕ್ಷಿಯು ಮೊಂಡಾಗುವುದು ಅದರ ಸಂವೇದನಾ ಶಕ್ತಿಯು ನಾಶವಾಗುವುದು ಕೆಟ್ಟ ಕೆಲಸಗಳನ್ನು ಮಾಡುವ ಹವ್ಯಾಸವು ಚೇಳಿನ ವಿಷದಂತೆ ನಿಮ್ಮ ಶರೀರವನ್ನೆಲ್ಲ ವ್ಯಾಪಿಸುವುದು ಕೆಟ್ಟ ಕೆಲಸವನ್ನು ಮಾಡೋದು ಚೇಳಿನ ವಿಷ ದೇಹವನ್ನೆಲ್ಲ ವ್ಯಾಪಿಸುತ್ತಲ್ಲ ಹಾಗೆ ಅಂತ ನಿಮ್ಮ ಮನಸಾಕ್ಷಿಯು ಮೊಂಡಾಗುವುದು ಅದರ ಸಂವೇದನಾ ಶಕ್ತಿ ನಾಶವಾಗುವುದು ಆ ರೀತಿಯ ತಿಳುವಳಿಕೆಯನ್ನು ನಾವು ಬೆಳೆಸಿಕೊಂಡರೆ ಖಂಡಿತವಾಗಿಯೂ ನಮ್ಮ ಮನಸಾಕ್ಷಿ ಮುಂಡಾಗುತ್ತೆ ಅದ್ರ ಸಂವೇದನಾ ಶಕ್ತಿಯು ನಾಶವಾಗೋಗುತ್ತೆ ಅಂತ ಸಂವೇದನಾ ಶಕ್ತಿ ಅಂತಂದ್ರೆ ಸೆನ್ಸಿಬಲ್ ಅಂತ ಅಷ್ಟೇ ಇನ್ನೇನು ಇಲ್ಲ ನೀವು ಭ್ರಷ್ಟಾಚಾರಿಯಾಗಿರುವಾಗ ನಿಮ್ಮ ಭ್ರಷ್ಟಾಚಾರದ ಫಲವನ್ನು ಉಣ್ಣುತ್ತಿರುವ ನಿಮ್ಮ ಮಕ್ಕಳು ನಿಮ್ಮನ್ನು ಲೇವಡಿ ಮಾಡುತ್ತಾರೆ ಅಥವಾ ಮಾಡುತ್ತಿರುತ್ತಾರೆ ಎಂಬ ವಿಷಯ ನಿಮಗೆ ಗೊತ್ತೇ ಮಕ್ಕಳಿಗೆ ಎಲ್ಲವೂ ತಿಳಿದಿದೆ ನಮ್ಮ ಅಪ್ಪನಿಗೆ ಇಷ್ಟು ನಮ್ಮ ಅಪ್ಪನ ಸಂಪಾದನೆ ಏನು ನಮ್ಮ ಅಪ್ಪನ ಸಂಪಾದನೆಗಿಂತಲೂ ಹೆಚ್ಚಿನ ಸೌಲಭ್ಯ ಸವಲತ್ತುಗಳು ನಮಗೆ ಬರ್ತಾ ಇರೋದಾದ್ರೂ ಹೇಗೆ ಅನ್ನುವಂಥದ್ದು ಮಕ್ಕಳಿಗೆ ಗೊತ್ತಾಗಲ್ವೇನ್ರಿ ಯಾವುದೋ ಒಂದು ಕಾಲಕ್ಕೆ ಅದು ಗೊತ್ತಾಗತ್ತೆ ನಮ್ಮ ಅಪ್ಪ ಭ್ರಷ್ಟಾಚಾರಿ ಅಂತ ಹೇಳ್ಕೊಳ್ಳೋದಕ್ಕಾಗತ್ತಾ ಭ್ರಷ್ಟಾಚಾರದಿಂದ ಇವೆಲ್ಲವೂ ಸಾಧ್ಯ ಆಗ್ತಾ ಇದೆ ಈ ರೀತಿ ಐಷಾರಾಮಿ ಬದುಕು ನಮಗೆ ಸಿಗ್ತಾ ಇರೋದು ಅಪ್ಪನ ಭ್ರಷ್ಟಾಚಾರ ಗುಣದಿಂದ ಅನ್ನುವಂಥದ್ದು ಗೊತ್ತಾದಾಗ ಅದನ್ನ ಹೇಳ್ಕೊಂಡು ಸಂತೋಷ ಪಡುವಂತ ಮನಸ್ಥಿತಿ ಮಕ್ಕಳಿಗೆ ಇರುವುದಿಲ್ಲ ಆದರೆ ದುರಂತ ಏನು ಅಂತಂದ್ರೆ ಆ ರೀತಿಯ ಮನಸ್ಥಿತಿಯನ್ನು ತುಂಬಾ ಗಟ್ಟಿಯಾಗಿ ಮಾಡ್ಕತಾ ಇದ್ದಾರೆ ಈಗಿನ ಕಾಲದ ಮಕ್ಕಳು ಕೂಡ ಅವರು ಜ್ಞಾನವಂತರಾಗಿದ್ದರೆ ನೋಡಿ ಇದನ್ನೇ ಮಾತಾಡ್ತಾ ಇರೋದು ಆ ಮಕ್ಕಳು ಜ್ಞಾನವಂತರಾಗಿದ್ದರೆ ನೀವು ಅವರ ಪಾಲಕರು ಎಂಬ ವಿಷಯವು ಅವರ ತಿರಸ್ಕಾರವನ್ನು ಮರೆಮಾಚಲು ಶಕ್ತವಾಗುವಷ್ಟು ಬಲಯುತವಾದುದಲ್ಲ ಇಡೀ ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವರು ಜ್ಞಾನವಂತರಾಗಿದ್ದರೆ ನೀವು ಅವರ ಪಾಲಕರು ಎಂಬ ವಿಷಯವು ಅವರ ತಿರಸ್ಕಾರವನ್ನು ಮರೆಮಾಚಲು ಶಕ್ತವಾಗುವಷ್ಟು ಬಲಯುತವಾದುದ್ದಲ್ಲ ನೀವು ಈ ನಿಮ್ಮ ಮಕ್ಕಳಿಗೆ ಆದರ್ಶಪ್ರಾಯರಲ್ಲ ಇದು ನಿಮಗೆ ಅಪಮಾನಕರವಲ್ಲವೇ ನೀವು ಈಗ ಆದರ್ಶಪ್ರಾಯರಲ್ಲ ನಿಮ್ಮನ್ನು ಅವರು ರೋಲ್ ಮಾಡೆಲ್ ಆಗಿ ಏನು ಪ ತಿಳಿದುಕೊಳ್ಳುವ ಹಾಗೆ ಇಲ್ಲ ನೀವು ಅಂತೇಳಿ ಅಂದಾಗ ಅದು ಅಪಮಾನ ಅಲ್ವೇ ನಾನು ನಮ್ಮ ಥರ ಆಗಬೇಕು ಅಂತ ತನ್ನ ಮಗನಿಗೆ ಅನ್ನಿಸ್ಲಿಲ್ಲ ಅಂತಂದರೆ ಅವನು ಬದುಕಿದ್ದು ಏನು ಪ್ರಯೋಜನ ಅದು ಹೇಳ್ತಾ ಇರೋದು ಏಡ್ಸ್ ರೋಗಿಯ ಶರೀರದ ರೋಗ ನಿರೋಧಕ ಶಕ್ತಿಗೆ ಎಚ್ ಐ ವಿ ಸೋಂಕು ಸವಾಲು ಹಾಕುವಂತೆ ಭ್ರಷ್ಟಾಚಾರವೆಂಬ ಸೋಂಕು ಅಧಿಕಾರ ಸ್ಥಾನಗಳಲ್ಲಿ ಕುಳಿತವರ ಮನಸಾಕ್ಷಿಗೆ ಸವಾಲು ಹಾಕುವ ಘಟ್ಟದತ್ತ ನಮ್ಮ ಸಮಾಜ ಬಲು ವೇಗವಾಗಿ ಧಾವಿಸುತ್ತಿದೆ ಅಂತ ಏಡ್ಸ್ ರೋಗಿಯ ಶರೀರದ ರೋಗ ನಿರೋಧಕ ಶಕ್ತಿಗೆ ಎಚ್ ಐ ವಿ ರೋಗಾಣು ಹೇಗೆ ಸವಾಲು ಹಾಕುತ್ತೋ ಹಾಗೆ ನೋಡಿ ಭ್ರಷ್ಟಾಚಾರವೆಂಬ ಸೋಂಕು ಅಧಿಕಾರ ಸ್ಥಾನಗಳಲ್ಲಿ ಕುಳಿತವರ ಮನಸಾಕ್ಷಿಗೆ ಸವಾಲು ಹಾಕುವಂತಹ ಘಟ್ಟದತ್ತ ನಮ್ಮ ಸಮಾಜ ಬಲು ವೇಗವಾಗಿ ಸಾಗುತ್ತಿದೆ ಅಂತ ಅನ್ಬಿಟ್ಟು ಧಾವಿಸ್ತಿದೆ ಅಂತ ಅನ್ಬಿಟ್ಟು ಹೇಳ್ತಾ ಇರೋದು ಮುಂದೆ ಕಾಣ ಭ್ರಷ್ಟಾಚಾರವು ನಮ್ಮ ಜೀವನದ ರಕ್ತನಾಳಗಳ ಎಲ್ಲ ಪ್ರವಾಹಗಳಲ್ಲಿಯೂ ನಂಜು ಬೆರೆಸಿದೆ ಈಗಿರುವಾಗ ನಾವು ಒಂದು ನಾಗರಿಕತೆಯಾಗಿ ಉಳಿಯಬಲ್ಲವೇ ನೋಡಿಷ್ಟು ಚೆನ್ನಾಗಿದೆ ಭ್ರಷ್ಟಾಚಾರವು ನಮ್ಮ ಜೀವನದ ರಕ್ತನಾಳಗಳ ಎಲ್ಲ ಪ್ರವಾಹ ಅಂದ್ರೆ ಭ್ರಷ್ಟಾಚಾರ ಅನ್ನುವಂಥದ್ದು ನಮ್ಮ ಜೀವನದ ಪ್ರತಿ ಹಂತದಲ್ಲೂ ಆಸುವಕ್ಯ ಆಗಿರುವಾಗ ಸಹಜವಾಗಿ ಬದುಕನ್ನು ನಡೆಸ್ಲಿಕ್ಕೆ ಸಾಧ್ಯ ಆಗುತ್ತೆ ನಾಗರಿಕತೆಯಾಗಿ ಉಳಿಯಬಲ್ಲವೇ ನಾವು ನಾಗರಿಕರಾಗಿ ನಗರದಲ್ಲಿ ವಾಸಿಸುವವರು ನಾಗರಿಕರು ಆ ನಾಗರಿಕತೆಯನ್ನು ಉಳಿಸ್ಕೊಂಡು ನಾಗರಿಕತೆ ಅಂತಂದ್ರೆ ಏನು ಒಳ್ಳೇದು ಕೆಟ್ಟದ್ಯಾವ್ದು ಅಂತ ತಿಳಿದುಕೊಂಡು ನಡೆಯುವವರು ಅಂತ ಅರ್ಥ ಧಾರ್ಮಿಕ ನಾಯಕರು ಸನ್ಮಾರ್ಗ ಸದಾಚಾರಗಳ ನೀತಿಯನ್ನು ಆಚಾರ ಸಂಹಿತೆಗಳನ್ನು ಹಾಗೂ ತತ್ವೋಪದೇಶಗಳನ್ನು ಹೇಳುತ್ತಾ ಬಂದಿದ್ದಾರೆ ಇದೆಲ್ಲವನ್ನು ಒಳಗೊಂಡ ಕೀರ್ತನೆ ಭಜನೆ ಪ್ರಾರ್ಥನೆಗಳನ್ನು ರಚಿಸಲಾಗಿದೆ ಆದರೂ ಭ್ರಷ್ಟಾಚಾರದಿಂದ ಮನಸಾಕ್ಷಿಯು ನಿರ್ಮೂಲನೆಗೊಳ್ಳುತ್ತಿರುವ ವೇಗವನ್ನು ನೋಡಿದಾಗ ಭಯವಾಗುತ್ತದೆ ನೋಡಿ ಕೀರ್ತನೆ ಮೂಲಕ ಹೇಳ್ತೀವಿ ಭಜನೆ ಮೂಲಕ ಹೇಳ್ತೀವಿ ಪ್ರಾರ್ಥನೆಗಳ ಮೂಲಕ ಹೇಳ್ತೀವಿ ಬೇರೆ ಬೇರೆ ವ್ಯಕ್ತಿಗಳು ದೊಡ್ಡ ದೊಡ್ಡ ವ್ಯಕ್ತಿಗಳು ತತ್ವ ಉಪದೇಶಗಳನ್ನು ಹೇಳ್ತಾರೆ ಸಿದ್ಧಾಂತಗಳನ್ನ ಹೇಳ್ತಾರೆ ಇವರೆಲ್ಲರ ತತ್ವ ಸಿದ್ಧಾಂತಗಳನ್ನು ಭಜನೆಗಳನ್ನು ಕೀರ್ತನೆಗಳನ್ನು ಉಪದೇಶಗಳನ್ನು ಕೇಳಿದ್ದಾಗಿಯೇನೂ ಕೂಡ ಭ್ರಷ್ಟಾಚಾರದಿಂದ ಮುಕ್ತರಾಗದೆ ನಾವು ಮನಸಾಕ್ಷಿ ನಿರ್ಮೂಲನೆಗೊಳ್ಳುತ್ತಿರುವ ವೇಗವನ್ನು ನೋಡಿದಾಗ ಭಯವಾಗುತ್ತದೆ ಅಂತ ಭ್ರಷ್ಟಾಚಾರದಿಂದ ಅದನ್ನು ತಪ್ಪಿಸಿಕೊಂಡು ಮನಸಾಕ್ಷಿ ಅನ್ನುವಂಥ ಜಾಗೃತ ಆಗಬೇಕಾಯ್ತು ಆದರೆ ಭ್ರಷ್ಟಾಚಾರದಿಂದಾಗಿ ಮನಸಾಕ್ಷಿ ನಿರ್ಮೂಲನೆ ಆಗ್ತಾ ಇದೆಯಲ್ಲ ಅದು ದುರಂತ ಅಂತ ಹೇಳ್ತಾ ಇರೋದು ನಮ್ಮ ಮನಸಾಕ್ಷಿಯನ್ನು ಬಡಿದಬ್ಬಿಸುವ ಕಾರ್ಯದಲ್ಲಿ ಮತಧರ್ಮಗಳು ಯಶಸ್ವಿಯಾಗಿಲ್ಲ ನಮ್ಮ ಮನಸಾಕ್ಷಿಯನ್ನ ಬಡಿದಬ್ಬಿಸುವಲ್ಲಿ ಜಾಗೃತಗೊಳಿಸುವಲ್ಲಿ ಎಚ್ಚರವಾಗಿರಿಸುವಲ್ಲಿ ನಮ್ಮ ಮತಧರ್ಮಗಳು ಯಶಸ್ವಿಯಾಗಿಲ್ಲ ಅನ್ನುವಂಥ ವಿಚಾರವನ್ನು ಮಾತಾಡ್ತಾರೆ ಹಾಗಾದರೆ ಅದನ್ನು ಮಾಡಬಲ್ಲವರು ಯಾರು ನಮ್ಮ ಮನಸಾಕ್ಷಿಗೆ ಬಿಡುಗಡೆ ಸಾಧ್ಯವೇ ಎಷ್ಟು ಸೊಗಸಾಗಿ ಹೇಳ್ತಾ ಇದ್ದಾರೆ ನೋಡಿ ಹಾಗಾದರೆ ಅದನ್ನು ಮಾಡಬಲ್ಲವರು ಯಾರು ನಮ್ಮ ಮನಸಾಕ್ಷಿಗೆ ಬಿಡುಗಡೆ ಸಾಧ್ಯವೇ ಅನ್ನುವಂಥ ವಿಚಾರವನ್ನು ಮಾತಾಡ್ತಾ ಇರೋದು ಯಶಸ್ವಿಯಾಗಿಲ್ಲ ಹಾಗಾದರೆ ಅದನ್ನು ಮಾಡಬಲ್ಲವರು ಯಾರು ನಮ್ಮ ಮನಸಾಕ್ಷಿಗೆ ಬಿಡುಗಡೆ ಸಾಧ್ಯವೇ ಅಂತ ಅನ್ಮುಟ್ಟ ಕೇಳ್ತಾ ಇದ್ದಾರೆ ಈ ವಿಚಾರವನ್ನ ಮಾತಾಡ್ತಾ ಇದ್ರೆ ನಮ್ಮ ಮನಸ್ಸಾಕ್ಷಿ ಬಿಡುಗಡೆ ಸಾಧ್ಯವಿ ಅಂತೇಳಿ ಪ್ರಿಯ ವಿದ್ಯಾರ್ಥಿಗಳೇ ಇಲ್ಲಿಗೆ ಇರ್ಲಿ ಮುಂದಿನ ತರಗತಿಯಲ್ಲಿ ಅಬ್ದುಲ್ ಕಲಾಂ ಅವರು ಯಾವೆಲ್ಲ ವಿಚಾರಗಳನ್ನ ಮೌಲ್ಯ ಪಾಲನೆ ಅನ್ನುವಂಥ ತಲೆಬರಹದ ಅಡಿಯಲ್ಲಿ ಹೇಳ್ತಾರೆ ಅನ್ನುವಂಥದ್ದು ವಿಚಾರವನ್ನ ಮಾತಾಡೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತೆ ಸಿಗೋಣ ನಮಸ್ಕಾರ